ಆಂತರ್ಯದಂತರಾಳದಲ್ಲಿ ಅದೇನೋ ಅತೃಪ್ತಿ, ಅದೆಂತಹುದೋ ಅಶಾಂತಿ, ಅದಾವುದೋ ಅನಪೇಕ್ಷಿತ ಧೈರ್ಯ. ಈ 8ನೆಯ ದಶಕಂಠ ರಾವಣನ ಗುಂಡಿಗೆಯನ್ನು ಬಾಚಿಸಿ ರಾಚಿಗೆ ಬಸುತ್ತಿರುವ ಅದೃಶ್ಯ ಶಕ್ತಿ ಯಾವುದು? ವಿವಿಧ ಲಲಾಟ ಲಿಖಿತನಾದ ವಿಧಾತನೇ ಪಾಪ ತನ್ನ ವಿಧಾತ ಪಟ್ಟವನ್ನು ಗಂಟು ಕಟ್ಟಿ ನನ್ನ ಪಾದದಡಿಯಲ್ಲಿಟ್ಟು ಪಂಚಾಂಗದ ಪುರೋಹಿತನಾಗಿದ್ದಾನೆ ಆ ಬ್ರಹ್ಮ. ಹಾಗಾದರೆ ನನ್ನನ್ನು ನಿಮಿಷ ನಿಮಿಷಕ್ಕೂ ನಿಶ್ಚತನಾಗಿ ಮಾಡಿ ಆ ಗಾಢವಾಗಿ ಕಾಡುತ್ತಿರುವ ಕಾಣದ ಕೈ ಯಾವುದು? ಅದೇನು ಈ ಪ್ರಪಂಚದಲ್ಲಿ ನನಗಿಂತಲೂ ಪರಕ್ರಮೆಯೇ, ಪ್ರಬುದ್ಧವೇ, ಪ್ರಚಂಡವೇ? ಸಾಧ್ಯವಿಲ್ಲ. ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪ ತಂಡಗಳನ್ನೇ ಚಂಡಾಳಬಲ್ಲ ದಂಡು ದಾಳಿಗಳ ಮಂಡಲ ನಾಯಕನಾದ ಗಂಡದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ಧನ್ಯವಾದ. ತಾಯಿನಂತೆ ಮಕ್ಕಳು, ನೂಲಿನಂತೆ ಸೀರೆ. ನನಗೆ ಮಗ ಒಂದು ಚಿಕ್ಕ ಗ್ಯಾಪ್ ಕೊಟ್ಟಿದ್ದ ತಕ್ಷಣ ಅಮ್ಮ ಚಕ್ಕಂತ ಸಪೋರ್ಟ್ ನಿಂತು ನಿಜಾಲು ನಮಗೆ ತುಂಬ ಖುಷಿಯಾಗುತ್ತೆ. ಇವತ್ತು ಇವನಲ್ಲಿರೋ ಅಷ್ಟು ಪ್ರತಿಭೆ ಅಂದರೆ ನಮ್ಮ ಜಗದೀಶ್ ಸರ್ ಯಾಕೋ ಸೈಲೆಂಟು, ಅವ್ರು ಹಂಗಿರಬೇಕು. ಬಟ್ ನೀವು ಇವ್ನಿಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ.